ಒಂದು ಒಬ್ಬ ವ್ಯಕ್ತಿ ಮಾತ್ರ ಬೀಳೋದಲ್ಲದೆ ಅವ್ರನ್ನ ಪೂರ್ತಿ ತಂಡನ ಜೊತೆಗೆ ತೊಗೊಂಡು ಹೋಗೋದಿದೆಯಲ್ಲ, ಅದು ಕಲಿಬೇಕು. ಯಾವುದೇ ಸಿನಿಮಾ ಆಗಲಿ ದೊಡ್ಡದು ಸಣ್ಣದಲ್ಲ. ಸೊ ಈಗ ತುಂಬ ಟ್ರೆಂಡಲ್ಲಿ ಇರುವಂತಹ ಇಬ್ಬರು ಕುಚುಕು ಸ್ನೇಹಿತರು ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವ್ರ ಬಗ್ಗೆ ಸರ್, ಎಸ್ಪೆಷಲಿ ಐ ಆಮ್ ಅ ಬಿಗ್ ಬಿಗ್ ಫ್ಯಾನ್ ಆಫ್ ರಕ್ಷಿತ್ ಶೆಟ್ಟಿ ಸರ್ ಆ್ಯಂಡ್ ಆಸ್ ವೆಲ್ ಆಸ್ ರಿಷಬ್ ಆಲ್ಸೋ. ಇವತ್ತಿಗೆ ಚಾರ್ಲಿ ಇಂದ ಬೇರೆ ಏನೋ ಸ್ಟೇಟಲ್ಲಿ ಗೊತ್ತಾಗಿರ್ಬೋದು, ಬಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ರಕ್ಷಿತ್ ಸರ್ ಫ್ರಮ್ ದ ಟೈಮ್ ಆಫ್ ಉಳಿದವರು ಕಂಡಂತೆ. ಆಯಿತಾ? ಯಾಕಂದರೆ ಒಂದು ಒಬ್ಬ ವ್ಯಕ್ತಿ ಮಾತ್ರ ಬೀಳೋದಲ್ಲದೆ ಅವ್ರನ್ನ ಪೂರ್ತಿ ತಂಡನ ಜೊತೆಗೆ ತೊಗೊಂಡು ಹೋಗೋದಿದೆಯಲ್ಲ, ಅದು ಕಲಿಬೇಕು. ಫಾರ್ ದ್ಯಾಟ್ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್ ಆ್ಯಂಡ್ ಆ ಕಂಟೆಂಟ್ ಸಿನಿಮಾಗಳನ್ನ ಕನ್ನಡದಲ್ಲಿ ಕೊಡೋದು ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಆ್ಯಂಡ್ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರಿಷಬ್ ಶೆಟ್ಟಿ ಅವರು ಕಾಂತಾರ, ನಾವು ಹೇಳುವಂಥದ್ದೆಲ್ಲ ಇಟ್ ದ ಸಿನಿಮಾ ಇಟ್ ಸೆಲ್ಫ್ ಇಸ್ ಡಿವೈನ್. ಓಕೆ, ಆ್ಯಂಡ್ ಇದರಿಂದ ನಾವು ನಾವು ಏನು ಕಲಿಬೇಕು ಅಂದರೆ ಯಾವುದೇ ಸಿನಿಮಾ ಆಗಲಿ ದೊಡ್ಡದು ಸಣ್ಣದಲ್ಲ, ಅದು ಜನ ತೊಗೊಂಡು ಹೋಗ್ತಾರೆ. ಆ್ಯಂಡ್ ನನಗೆ ಅವ್ರ ಸಿನಿಮಾದಲ್ಲಿ ಇಷ್ಟ ಆಗೋದಂದರೆ ಅವರು ಕಲ್ಚರ್ನ ತುಂಬ ಎತ್ತಿ ಹಿಡಿತಾರೆ ಅವ್ರ ಸಿನಿಮಾದಲ್ಲಿ, ಆ್ಯಂಡ್ ಕಾಂಟೆಂಟ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಅದಕ್ಕೆ ತಕ್ಕಂತೆ ಪರ್ಫಾರ್ಮ್ ಮಾಡ್ತಾರೆ. ಐ ಥಿಂಕ್ ಕನ್ನಡ ಸಿನಿಮಾನ ಅವರು ಬೇರೆ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ 100%.